ಚಳ್ಳಕೆರೆ ಕ್ಷೇತ್ರದಲ್ಲಿ ಅನುದಾನ ಕೊರತೆಯಿಂದಾಗಿ ಹಲವಾರು ಕಟ್ಟಡಗಳು ಅಪೂರ್ಣಗೊಂಡು ಅಭಿವೃದ್ಧಿಗೆ ತೊಡಕಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಆರೋಪಿಸಿದ್ದಾರೆ. ಸದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ತಾಲ್ಲೂಕಿಗೆ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ರು. ಆದರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಪೂರ್ಣಗೊಳ್ಳಬೇಕಿದ್ದ ಚಳ್ಳಕೆರೆ ನಗರಸಭೆ ಕಟ್ಟಡ, ಖಾಸಗಿ ಬಸ್ ನಿಲ್ದಾಣ, ಮಿನಿ ವಿಧಾನಸೌಧ, ಶ್ರೀಕೃಷ್ಣ ಭವನ, ಕನಕ ಭವನ, ಮಹಾತ್ಮರ ಭವನ ಸೇರಿದಂತೆ ವೇದಾವತಿ ನದಿಯಲ್ಲಿನ ಗೋಸಿಕೆರೆ ಸಮೀಪ 36 ಕೋಟಿ ವೆಚ್ಚದ ಬ್ಯಾರೇಜ್, ಗೊರ್ಲತ್ತು ಗ್ರಾಮದ ಸಮೀಪ 7 ಲಕ್ಷದ ಬ್ಯಾರೇಜ್, ಸಿಸಿ ರಸ್ತೆಗಳು ಅನುದಾನಗಳ ಕೊರತೆಯಿಂದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿವೆ. ಆರಂಭದಲ್ಲಿ ಕಾಮಗಾರಿ ಬಿರುಸಿನಿಂದ ಪ್ರಾರಂಭವಾಗಿತ್ತು. ಆದರೆ ಚಳ್ಳಕೆರೆ ಕ್ಷೇತ್ರಕ್ಕೆ ಅನುದಾನ ನಿಲ್ಲಿಸಿರುವುದರಿಂದ ಎಲ್ಲಾ ಕಾಮಗಾರಿಗಳು ಅಪೂರ್ಣಗೊಂಡಿವೆ. ಹಾಗಾಗಿ ಕೂಡಲೇ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಚಳ್ಳಕೆರೆ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತ 6 ತಾಲೂಕುಗಳಲ್ಲಿ ಈ 5 ತಾಲೂಕುಗಳಲ್ಲಿ ಸಮರ್ಪಕವಾಗಿ ಕೆಲಸಗಳು ನಡೆಯತಾ ಇದೆ. ಎಲ್ಲಾ ಅನುದಾನಗಳು ಕಾಲಕಾಲಕ್ಕೆ ತಕ್ಕಂತೆ ಬಿಡುಗಡೆ ಆಗ್ತಾ ಇದೆ. ಆದರೆ ಪ್ರತ್ಯೇಕವಾಗಿ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಅಭಿವೃದ್ಧಿ ಅಧಿಕಾರ ರಘುಮೂರ್ತಿ ಸಾಹೇಬರು ಪ್ರತಿನಿಧಿಸುವ ಕ್ಷೇತ್ರ ಆಗಿದ್ದು ಈ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಯಾವುದೇ ಒಂದು ಅನುದಾನಗಳು ಬರ್ತಾ ಇಲ್ಲ. ಹೇಳಬೇಕಂದ್ರೆ ನಗರಸಭೆ ಅರ್ಧಬರ್ಧ ಆಗಿದೆ, ನಗರಸಭಾ ಕಚೇರಿಗೂ ಅನುದಾನ ಇಲ್ಲ. ನಗರಸಭೆಯವರು ಹಿಂದೆ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ರಂಗಮಂದಿರ ಕಟ್ಟಿರೋದ್ರಿಂದ ನಾವು ಈ ದಿನ ನಗರಸಭೆಯಲ್ಲಿ ಕಚೇರಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಾಂದ್ರೆ ನಮಗೆ ಅದನ್ನು ಬಹಳ ಕಷ್ಟ ಆಗಿ ನಾವು ಬಾಡಿಗೆ ಪಡೆದು ಒಂದು ಕಚೇರಿ ನಿರ್ವಹಣೆ ಮಾಡೋ ಒಂದು ಪರಿಸ್ಥಿತಿ ಬರ್ತಾ ಇತ್ತು. ಈ ಒಂದು ಕನಕ ಭವನನು ಕಳೆದ 1 ವರ್ಷದಿಂದ ಕನಕ ಭವನಕ್ಕೂ ಅನುದಾನಗಳಿಲ್ಲ. ಯಾವುದೇ ಒಂದು ಭವನಗಳಿಗೆ ಅನುದಾನ ಇಲ್ಲ, ನಗರಸಭೆ ಕಚೇರಿಗೆ ಅನುದಾನ ಇಲ್ಲ, ಖಾಸಗಿ ಬಸ್ ಸ್ಟ್ಯಾಂಡಿಗೆ ಅನುದಾನ ಇಲ್ಲ. ಈ ಏಕೆ ಈ ತಾರತಮ್ಯ ಅನ್ನೋದು ನಮ್ಮ ಅಭಿವೃದ್ಧಿ ಶಾಸಕರು, ನಮ್ಮ ಅಭಿವೃದ್ಧಿ ಪರ ಶಾಸಕರು ರಘುಮೂರ್ತಿ ಸಾಹೇಬರವರಿಗೆ ಕಳೆದ 1 ವರ್ಷದಿಂದ ನಮ್ಮ ಒಂದು ಈ ಸನ್ಮಿತ್ರರು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾಗಿರಲು ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅವ್ರು ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ.